ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ತರ ಕರೆಂಟ್ ಪ್ರಶ್ನೆ ಎಂ ಸಿ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸ ಬಗ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲಕ್ಕನ್ನು ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಇನ್ನು ಹಲವಾರು ವೀಕ್ಷಕರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ಸರ್ ಜೂನ್ ಪಾರ್ಟ್ ಒನ್ ಮ್ಯಾಗಝೀನ್ ರೆಡಿ ಅಂತ ಪ್ರಶ್ನೆ ಕೇಳ್ತಾಯಿದ್ರು ಟೋಟ್ರಿ ಜೂನ್ ಪಾರ್ಟ್ ಒನ್ ರೆಡಿ ಆಗಿದೆ ಅದರ ಡಬ ನಾನು ನಿಮಗೆ ಇಲ್ಲಿ ತೋರಿಸ್ತಾ ನೋಡ್ರಿ ನೋಡ್ರಲ್ಲಿ ನಮ್ಮ ಒಂದು ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇದೆ ಇಲ್ಲಿ ಕಾಣ್ತಾ ಇದ್ದಾನೆ ನಾವು ಫ್ರಂಟ್ ಪೇಜ್ ಬ್ಯೂಟಿಫುಲ್ಲಾಗಿ ಕವರ್ ಮಾಡಿದ್ದೀವಿ ನಂತರ ಒಂದು ಕಡೆ ಆರ್ಟಿಕಲ್ಸು ರಿಲೇಟೆಡ್ ಫಿಗರ್ಸು ಮತ್ತು ನಿಮಗೆ ನಮ್ಮ ಒಂದು ವಿಡಿಯೋದಲ್ಲಿ ಯಾವ ಥರ ನಾವು ಕಂಟೆಂಟನ್ನು ಕೊಡ್ತೀವಿ ಅದೇ ಥರನ ಕ್ವಾಲಿಟಿಯನ್ನು ನಾವು ನಮ್ಮ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದ್ದೀವಿ ನಂತರ ನಿಮಗೆ ಇವುಗಳನ್ನು ಓದಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಸುಮಾರು ನೂರರಿಂದ ನೂರ ಐವತ್ತು ಎಮ್ ಸಿ ಕ್ಯೂಸ್ಗಳನ್ನು ಕೊಟ್ಟಿದ್ದೀವಿ ಜೊತೆಯಲ್ಲೇ ಒನ್ ಲೈನರ್ಸ್ ಕೂಡ ಕೊಟ್ಟಿದ್ದೀವಿ ಆದರೆ ಯಾವ ಥರ ಈ ಒಂದು ಮ್ಯಾಗ್ಝೀನ್ ನೀವು ಅಂದ್ರೆ ಪ್ರತಿ ಸ್ಲೈಡ್ದಲ್ಲಿ ನಾವು ನಿಮ್ಮ ನಂಬರನ್ನು ಕೊಟ್ಟಿರ್ತೀವಿ ಇಲ್ಲಿ ನೋಡಿರಿ ನಮಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಈ ಒಂದು ನಂಬರನ್ನು ಕೊಟ್ಟಿದ್ದೀವಲ್ಲ ಈ ನಂಬರ್ಗೆ ನೀವು ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದು ಆದರೆ ಎಷ್ಟಾಗುತ್ತೆ ನೋಡ್ರಿ ಫಿ ವರ್ ಫಿಫ್ಟೀನ್ ಡೇಸ್ಗೆ ಇಲ್ಲಿ ಕೊಟ್ಟಿದ್ದೀವಿ ನಂತರ ಫಾರ್ ಒನ್ ಮಂತ್ಗೆ ಅಂತ ಆಮೇಲೆ ಜಾನಿಂದ ಜೂನ್ ಫಿಫ್ಟೀನ್ವರೆಗೆ ನಂತರ ಡಿಸೆಂಬರ್ ಹಿಡ್ಕೊಂಡು ಜೂನ್ ಫಿಫ್ಟೀನ್ವರೆಗೆ ನಂತರ ಜುಲೈ ಟೂ ತೌಸಂಡ್ ಟ್ವೆಂಟಿಯಿಂದ ಜೂನ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಟೂವರೆಗೆ ಎಷ್ಟಾಗುತ್ತೆ ಅಂತ ನಾವಿಲ್ಲಿ ಕೊಟ್ಟಿದ್ದೀವಿ ನೀವು ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಎಮ್ ಆಗಿರ್ಬೋದು ಅಥವಾ ಯು ಪಿ ಮೂಲಕ ಸ್ಕ್ರೀನ್ಶಾಟ್ ಕಳಿಸಿ ನೀವು ನಮ್ಮ ನೋಟ್ಸ್ಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇವತ್ತಿಂದ ಒಂದು ಕರೆಕ್ಟ್ ಕರೆಕ್ಟ ಪ್ರಶ್ನೆ ನೋಡ್ತಾ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಫಿಫಾ ವಿಶ್ವಕಪ್ ಫುಟ್ಬಾಲನ್ನು ಆಯೋಜಿಸಲಿರುವ ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ ಉದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಯು ಎಸ್ ಮೆಕ್ಸಿಕೋ ಮತ್ತು ಕೆನಡಾ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಈ ಒಂದು ಫಿಶ್ ಫಿಫಾ ವಿಶ್ವಕಪ್ ಫುಟ್ಬಾಲನ್ನು ಆಯೋಜಿಸಲಿರುವ ರಾಷ್ಟ್ರಗಳಂದ್ರೆ ಈ ಮೂರು ರಾಷ್ಟ್ರಗಳು ಒಂದು ಯು ಎಸ್ ಎ ಮೆಕ್ಸಿಕೋ ಮತ್ತು ಕೆನಡಾ ಅಂತ ನಾವು ಹೇಳ್ತೀವಿ ಈ ಮೂರು ರಾಷ್ಟ್ರಗಳು ಯಾವ ಖಂಡದಲ್ಲಿ ಅಂದ್ರೆ ನಾರ್ತ್ ಅಮೇರಿಕಾ ಖಂಡದಲ್ಲಿ ಬರ್ತಾವ್ರಿ ಇನ್ನು ಈ ಫಿಫಾ ವಿಶ್ವಕಪ್ ಫುಟ್ಬಾಲ್ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ ಈ ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳು ಎಷ್ಟು ವರ್ಷಕ್ಕೆ ಒಂದು ಬಾರಿ ನಡೀತಾ ಪ್ರತಿ ನಾಲ್ಕು ವರ್ಷಗಳಿಗೆ ಒಂದು ಬಾರಿ ನಡೀತವೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಈ ಫುಟ್ಬಾಲ್ ಪಂದ್ಯಗಳು ಎಲ್ಲಿ ನಡೆದಿವಂದ್ರೆ ರಷ್ಯಾ ದೇಶದಲ್ಲಿ ನಡೆದೆವು ಇನ್ನು ಇದರ ಒಂದು ಈ ರಷ್ಯಾ ದೇಶದಲ್ಲಿ ನಡೆದಾಗ ಅತಿ ಹೆಚ್ಚು ಬಾರಿ ಅಂದರೆ ವಿನ್ನರ್ ತಂಡ ಯಾವುದಂದ್ರೆ ನಾವು ಫ್ರಾನ್ಸ್ ಅಂತ ಹೇಳ್ತೀವಿ ಇನ್ನು ಒಟ್ಟಾರೆಯಾಗಿ ಈ ಫಿಫಾ ವಿಶ್ವಕಪ್ ಫುಟ್ಬಾಲನ್ನು ಅತಿ ಹೆಚ್ಚು ಬಾರಿ ಗೆದ್ದಿರುವಂಥ ತಂಡ ಯಾವುದಂದ್ರೆ ಬ್ರೆಜಿಲ್ ಅಂತ ಹೇಳ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಯಾವ ದೇಶದಲ್ಲಿ ನಡೆಯಲಿವೆ ಅಂದ್ರೆ ಇವು ಕತಾರ್ ದೇಶದಲ್ಲಿ ನಡೆಯಲಿವೆ ಸೊ ದ್ಯಾಟ್ ಇವುಗಳ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡು ಸಾವಿರದ ಇಪ್ಪತ್ತಾರನ್ನು ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆಯೋಜಿಸಲಿವೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೂರು ರಾಷ್ಟ್ರಗಳು ಒಟ್ಟಾರೆಗೆ ಒಂದು ಯುನೈಟೆಡ್ ಸ್ಟೇಟ್ಸು ಕೆನಡಾ ಮತ್ತು ಮೆಕ್ಸಿಕೋ ನಾವು ಹೇಳ್ತೀವಿ ಇನ್ನು ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೂರು ದೇಶಗಳು ಜಂಟಿಯಾಗಿ ಆಯೋಜನೆ ಮಾಡ್ತಾರಂತು ಅಂದರೆ ಮೊದಲ ಬಾರಿಗೆ ಇತಿಹಾಸದಲ್ಲಿ ಈ ಥರ ಮೂರು ರಾಷ್ಟ್ರಗಳು ಏನು ಮಾಡ್ತಾಯಿರೋದು ಆಯೋಜನೆ ಮಾಡ್ತಾ ಇರುವಂಥದ್ದು ಇನ್ನು ಎರಡು ಸಾವಿರದ ಎರಡರ ನಂತರ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಆಯೋಜಿಸಲಿರುವ ಮೊದಲ ವಿಶ್ವಕಪ್ ಇದಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇ ಸಾರಿ ಎರಡು ಸಾವಿರದ ಎರಡರ ನಂತರ ಮೊದಲ ಬಾರಿಗೆ ಎರಡು ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಇನ್ನು ಎರಡು ಸಾವಿರದ ಎರಡರಲ್ಲಿ ನೋಡ್ರಿ ಯಾವ ರಾಷ್ಟ್ರಗಳು ಆಯೋಜನೆ ಮಾಡಿದ್ವಿ ಅಂದರೆ ಎರಡು ರಾಜ್ಯಗಳು ಎರಡೂ ದೇಶಗಳು ಈ ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ಆಯೋಜನೆ ಮಾಡಿದ್ವಿ ಒಂದು ಜಪಾನು ಇನ್ನೊಂದು ಸೌತ್ ಕೊರಿಯಾ ಅಂತ ನಾವು ಹೇಳ್ತೀವಿ ನೋಡಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಜಂಟಿಯಾಗಿ ಎರಡು ಸಾವಿರದ ಎರಡರ ವಿಶ್ವಕಪ್ಗೆ ಆತಿಥ್ಯ ವಹಿಸಿರುವಂಥದ್ದು ಏನೋ ಫಿಫಾ ವಿಶ್ವಕಪ್ ಫುಟ್ಬಾಲ್ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ ಪ್ರತಿ ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಈ ಚಾಂಪಿಯನ್ಶಿಪ್ಗಳನ್ನು ನಡೆಸಲಾಗ್ತದೆ ಅಂದರೆ ನಾಲ್ಕು ವರ್ಷಕ್ಕೆ ಒಂದು ಬಾರಿ ಇವುಗಳನ್ನು ನಡೆಸಲಾಗ್ತದೆ ಯಾವ ಥರ ನಾವು ಐ ಸಿ ಸಿ ಒನ್ ಡೇ ವರ್ಲ್ಡ್ ಕಪ್ ನಡೀತಾ ನೋಡ್ರಿ ಅದೇ ರೀತಿಯಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲು ನಾಲ್ಕು ವರ್ಷಗಳಿಗೆ ಒಂದು ಬಾರಿ ನಡೆಸಲಾಗ್ತದೆ ಇನ್ನು ಮೊದಲ ಬಾರಿಗೆ ಯಾವಾಗ ಪ್ರಾರಂಭ ಮಾಡಲಾಯ್ತು ಅಂದ್ರೆ ಈ ಒಂದು ಫುಟ್ಬಾಲ್ ಪಂದ್ಯಗಳನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಇವುಗಳನ್ನು ಪ್ರಾರಂಭ ಮಾಡಲಾಗಿತ್ತು ನೋಡ್ರಿ ಇನ್ನು ಎರಡು ಬಾರಿ ಇವುಗಳನ್ನು ಏನು ಮಾಡಿತ್ತು ರದ್ದು ಮಾಡಲಾಗಿತ್ತು ಯಾವಾಗಂದ್ರೆ ಒಂದು ಹತ್ತೊಂಬತ್ತು ನೂರ ನಲವತ್ತೆರಡರ ಸಮಯದಲ್ಲಿ ಇನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನೋಡ್ರಿ ಯಾವ ಕಾರಣದಿಂದ ಇವುಗಳನ್ನು ರದ್ದು ಮಾಡಲಾಗಿತ್ತು ಅಂದ್ರೆ ಎರಡೇ ಮಹಾಯುದ್ಧದ ಕಾರಣದಿಂದಾಗಿ ಎರಡು ಬಾರಿ ಇವುಗಳನ್ನು ರದ್ದು ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಪಂದ್ಯಾವಳಿ ಎಲ್ಲಿ ನಡೆಸಲಾಗಿತ್ತು ಅಂದ್ರೆ ರಷ್ಯಾ ದೇಶದಲ್ಲಿ ನಡೆಸಲಾಗಿತ್ತು ನೋಡ್ರಿ ರಷ್ಯಾ ದೇಶದಲ್ಲಿ ನಡೆಸಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರ ಚಾಂಪಿಯನ್ ತಂಡ ಯಾವುದು ಸರ್ ಅಂದ್ರೆ ಫ್ರಾನ್ಸ್ ಅಂತ ನಾವು ಹೇಳ್ತೀವಿ ನೋಡ್ರಿ ಇನ್ನು ಅತಿ ಹೆಚ್ಚು ಬಾರಿ ಗೆದ್ದಿರುವಂಥ ತಂಡ ಯಾವುದು ಅಂದ್ರೆ ಬ್ರೆಜಿಲ್ ಅಂತ ಹೇಳ್ತೀವಿ ಆದರೆ ಎಷ್ಟು ಬಾರಿ ಗೆದ್ದಿದ್ದ ಸರ್ ಅಂದ್ರೆ ಐದು ಬಾರಿ ಗೆದ್ದ ನೋಡಿರಿ ಬ್ರೆಜಿಲ್ ತಂಡ ಐದು ಬಾರಿ ಗೆದ್ದಿರುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಯಾವ ದೇಶದಲ್ಲಿ ಅಂದ್ರೆ ಕತಾರ್ ದೇಶದಲ್ಲಿ ನಡೆಯಲಿದೆ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಫಿಫಾ ಫುಟ್ಬಾಲ್ ವಿಶ್ವಕಪ್ ಈ ಒಂದು ಕತಾರ್ ದೇಶದಲ್ಲಿ ನಡೆಯಲಿರುವಂಥದ್ದು ಇನ್ನು ಫಿಫಾ ನೋಡ್ರಿ ನಾವು ಯಾವ ಥರ ಬರ್ತೀವಿ ಎಫ್ ಐ ಎಫ್ ಎ ಅಂತ ಬರಿತೀವಿ ಎಫ್ ಐ ಎಫ್ ಎಲ್ಲಿ ಏನಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತ ನಾವು ಕರಿತೀವಿ ನೋಡ್ರಿ ಯಾವ ಥರ ಆರ್ಟಿಕಲನ್ನು ನಾವು ಡಿಸೈನ್ ಮಾಡಿದ್ದೀವಿ ಜಸ್ಟ್ ಏನು ಬಂದಿತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಈ ಫಿಫಾ ಫುಟ್ಬಾಲ್ ವಿಶ್ವಕಪ್ಪನ್ನು ಮೂರು ರಾಷ್ಟ್ರಗಳ ಆಯೋಜನೆ ಮಾಡಲಿವೆ ಅಂತ ಬಂದಿತ್ತು ಅದರ ಹಂಡ್ರದಲ್ಲಿ ನಾವು ಅತಿ ಹೆಚ್ಚು ಬಾರಿ ಗೆದ್ದಿರುವಂಥ ತಂಡ ಎರಡು ಸಾವಿರದ ಹದಿನೆಂಟರ ಎಲ್ಲಿ ಆಯೋಜನೆ ಮಾಡಿತ್ತು ಏನೋ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಲ್ಲಿ ನಡೆದಿತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿಂದ ಎಲ್ಲಿ ನಡೆಯಲಿದೆ ನಂತರ ಎರಡು ಸಾವಿರದ ಹದಿನೆಂಟರ ಚಾಂಪಿಯನ್ ತಂಡ ಯಾವುದು ಸಹ ವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ದ್ಯಾಟ್ ಇದೇ ಥರನಾಗಿ ನಮ್ಮ ಒಂದು ಮ್ಯಾಗ್ಝೀನಲ್ಲಿ ಆ ಪ್ರತಿಯೊಂದು ಆರ್ಟಿಕಲನ್ನು ಡಿಸೈನ್ ಮಾಡಿದ್ವಿ ಸೊ ದ್ಯಾಟ್ ಯಾರಿಗೆ ನಿಮಗೆ ನಮ್ಮ ಮ್ಯಾಗ್ಝಿನ್ಗಳನ್ನು ಬೇಕು ಪಿ ಡಿ ಎಫ್ ಫಾರ್ಮೇಟಲ್ಲಿ ನೀವು ಈ ಒಂದು ನಂಬರ್ಗೆ ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ನೀವು ಪಡೆದುಕೊಳ್ಬೋದು ಎಸ್ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟ್ ಆಗುತ್ತೆ ಏನು ಪ್ರಶ್ನೆ ಕೇಳಿದೆ ಅಂದ್ರೆ ವಿಶ್ವ ನಿರಾಶ್ರಿತರ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ವಿದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಜೂನ್ ಇಪ್ಪತ್ತು ಇದಕ್ಕೆ ಸರಿಯಾದ ಉತ್ತರ ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ಆಶ್ರಯ ಮತ್ತು ಹಾಗೂ ಸುರಕ್ಷತಾ ಭಾವ ಮೂಡಿಸುವುದಕ್ಕೆ ಒಂದು ದಿನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಎಸ್ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿರಿ ಪ್ರತಿ ವರ್ಷ ಜೂನ್ ಇಪ್ಪತ್ತರಂದು ವಿಶ್ವ ನಿರಾಶ್ರಿತರ ದಿನವನ್ನು ನಾವು ಆಚರಣೆ ಮಾಡ್ತೀವಿ ಎರಡು ಸಾವಿರದ ಡಿಸೆಂಬರ್ ನಾಲ್ಕರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಜೂನ್ ಇಪ್ಪತ್ತನ್ನು ವಿಶ್ವ ನಿರಾಶ್ರಿತರ ದಿನವನ್ನು ದಿನ ಎಂದು ಘೋಷಣೆ ಮಾಡಲಾಯಿತು ದಿನ ಎರಡು ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಇದನ್ನು ಆಚರಣೆ ಮಾಡಲಿತ್ತು ಅಂದರೆ ಜೂನ್ ಇಪ್ಪತ್ತನ್ನು ನಾವು ಎರಡು ಸಾವಿರದ ಎರಡು ಸಾವಿರಲ್ಲಿ ನಾವು ಏನು ಮಾಡಿದೀವಿ ಘೋಷಣೆ ಮಾಡಿದೀವಿ ನಿರಾಶ್ರಿತರ ದಿನವನ್ನು ನಾವು ಆಚರಣೆ ಮಾಡುವಂಥ ಎರಡು ಸಾವಿರದ ಒಂದರಲ್ಲಿ ಏನು ಮಾಡ್ಲೈತಿ ಮೊದಲ ಬಾರಿಗೆ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ಒಂದು ಯಾವ್ದೋ ಪಾತ್ನ ರೋಹಿಂಗ್ಯ ಬಗ್ಗೆ ಏನು ಮಾಡ್ತಾರೆ ನಿಮ್ಮ ಎಕ್ಸಾಮಲ್ಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಸೊ ದ್ಯಾಟ್ ಅದ್ರ ಬಗ್ಗೆಯೂ ಸ್ವಲ್ಪ ನಾವು ಏನು ಮಾಡೋಣ ರೀ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಿ ರೋಹಿಂಗ್ಯ ಕಮ್ಯುನಿಟಿ ಬಗ್ಗೆ ನಾವು ನೋಡ್ತಾ ಬಂದ್ರೆ ಮೊದಲನೇದಾಗಿ ರೋಹಿಂಗ್ಯ ಇವರು ಯಾರಪ್ಪ ಪಾತ್ನ ಒಂದು ಎತ್ನಿಕ್ ಗ್ರೂಪ್ ಅಂತ ನಾವು ಹೇಳ್ತೀವಿ ನೋಡ್ರಿ ಎತ್ನಿಕ್ ಗ್ರೂಪ್ ಅಂತ ಹೇಳ್ತೀವಿ ಇನ್ನು ಬಹುತೇಕವಾಗಿ ಈ ರೋಹಿಂಗ್ಯವರು ಯಾವ ಒಂದು ಸಮುದಾಯಕ್ಕೆ ಬಿಲಾಂಗ್ ಆಗಿದ್ದಾರೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಬಿಲಾಂಗ್ ಆಗಿರುವಂಥದ್ದು ನೋಡಿರಿ ಇವರು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿರುವಂಥದ್ದು ಜಾಸ್ತಿಯಾಗಿ ಇವರು ಇನ್ನು ಇವರ ಒಂದು ಮೂಲ ಸ್ಥಳ ಯಾವ ದೇಶ ಅಂದ್ರೆ ಮಯನ್ಮಾರ್ ಅಂತ ನಾವು ಹೇಳ್ತೀವಿ ನೋಡ್ರಿ ನೋಡ್ರಿ ಇದು ಪ್ರಶ್ನೆ ಆಲ್ರೆಡಿ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ರೋಹಿಂಗ್ಯವರ ಮೂಲ ಸ್ಥಳ ಅಂದ್ರೆ ಮಯಾನ್ಮಾರ್ ದೇಶ ಅಂತ ಹೇಳ್ತೀವಿ ಏನ ಅದರಲ್ಲಿ ಯಾವ ಪ್ಲೇಸ್ ಯಾವ್ದು ಸರ್ ಅಂದ್ರೆ ರಾಖೈನ್ ಪ್ರಾಂತ್ಯ ಅಂತ ನಾವು ಹೇಳ್ತೀವಿ ಇನ್ನು ಇವರನ್ನು ನಿವಾಸಿ ವಿದೇಶಿಯರು ಅಥವಾ ಸಹವರ್ತಿಯ ನಾಗರಿಕರು ಎಂದು ವರ್ಗೀಕರಿಸಲಾಗಿದೆ ನೋಡ್ರಿ ಈ ರೋಹಿಂಗ್ಯವರನ್ನು ನಿವಾಸಿ ವಿದೇಶಿಯರು ಅಥವಾ ಸಹವರ್ತೀಯ ನಾಗರಿಕರು ಎಂದು ವರ್ಗೀಕರಿಸಲಾಗಿರುವಂಥದ್ದು ಇನ್ನು ಜನಾಂಗೀಯವಾಗಿ ಇವರು ದೇಶದ ಸೇನೋ ಟಿಬೆಟನ್ರಿಗಿಂತ ಭಾರತ ಮತ್ತು ಬಾಂಗ್ಲಾದೇಶದ ಇಂಡೋ ಆರ್ಯನ್ ಜನರಿಗೆ ಹೆಚ್ಚು ಹತ್ತಿರವಾಗಿರುವಂಥದ್ದು ಅಂದರೆ ಏನು ಇವು ಲ್ಯಾಂಗ್ವೇಜ್ ಗ್ರೂಪ್ಸ್ಗಳು ಬರ್ತಾವಲ್ಲ ಈಗ ಸೇನೋ ಟಿಬೆಟನ್ ಆಗಿರ್ಬೋದು ಇಂಡೋ ಆರ್ಯನ್ ಅಂತ ನಾವು ಹೇಳ್ತೀವಿ ಅದೇ ಥರನಾಗಿ ಈ ರೋಹಿಂಗ್ಯವರು ಜಾಸ್ತಿ ಹೋಲಿಕೆ ಯಾರ ಕಡೆ ಇದೆ ಅಂದರೆ ಇವ್ರದು ಇಂಡೋ ಆರ್ಯನ್ಗೆ ಜಾಸ್ತಿ ಹತ್ತಿರವಾಗಿದೆ ಅಂತ ನಾವು ಹೇಳ್ತೀವಿ ಇನ್ನು ಈ ಒಂದು ಯುನೈಟೆಡ್ ನೇಷನ್ನ ಸೆಕ್ರೆಟರಿ ಜನರಲ್ ಆಗಿ ಅಂತ ಆ್ಯಂಟೋನಿಯೊ ಗುಟೆರಸ್ ಅವರು ಈ ರೋಹಿಂಗ್ಯ ಬಗ್ಗೆ ಒಂದು ಆ ಮಾತನ್ನು ಹೇಳಿರುವಂಥದ್ದು ಏನು ಮಾತು ಹೇಳಿದೆ ಅಂದ್ರೆ ಅವರು ಜಗತ್ತಿನ ಅತ್ಯಂತ ತಾರತಮ್ಯಕ್ಕೆ ಒಳಗಾದಂಥ ಜನರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿರುವಂಥದ್ದು ಯಾರಪ್ಪ ಅಂತಂದ್ರೆ ಈ ಆ್ಯಂಟೋನಿ ಗುಟೆರಸ್ ಅಂತ ಹೇಳ್ತೀವಿ ಆ್ಯಂಟೋನಿಯೊ ಗುಟೆರಸ್ ಅವರು ಏನಕ್ಕೆ ಕೆಲಸ ಮಾಡ್ತಿದ್ದೆ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಆಗಿ ಕೆಲಸ ಮಾಡ್ತಿರುವಂಥದ್ದು ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡಿದಾಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಶ್ನೆ ಕೇಳಿದೆ ಅಂದ್ರೆ ನಲವತ್ನಾಲ್ಕನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಉದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಈ ಚೆಸ್ ಒಲಿಂಪಿಯಾಡ್ ಕ್ರೀಡೆಗಳು ಯಾವ ರಾಜ್ಯದಲ್ಲಿ ನಡೆಯಲಿ ಅಂದ್ರೆ ತಮಿಳ್ನಾಡದಲ್ಲಿ ನಡೆಯಲಿರುವಂಥದ್ದು ಇನ್ನು ಭಾರತವು ಮೊದಲ ಬಾರಿಗೆ ಇವುಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನೋಡಿ ನ್ಯೂಸ್ ಪೇಪರಲ್ಲೇ ಆರ್ಟಿಕಲ್ ಕಾಣಿಸಿಕೊಂಡಿದೆ ಏನಂತ ಕಾಣಿಸ್ಕೊಂಡಿದೆ ನೋಡಲಿ ಮೊಟ್ಟ ಮೊದಲ ಬಾರಿಗೆ ಚೆಸ್ ಒಲಿಂಪಿಯಾಡ್ಗೆ ಭಾರತ ಅತಿಥಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು ಅದರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಎಸ್ ಇದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ ನೋಡಿರಿ ನ್ಯೂಸ್ ಕಾಂಟೆಕ್ಸ್ಟೆಲ್ಲ ನಾವು ನೋಡ್ತಾ ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೆಸ್ ಒಲಿಂಪಿಯಾಡಿನ ಮೊಟ್ಟ ಮೊದಲ ಕ್ರೀಡಾ ಜ್ಯೋತಿ ರಿಲೇಗೆ ಚಾಲನೆ ನೀಡಿರುವಂಥದ್ದು ಅಂದರೆ ಭಾರತದಲ್ಲಿ ಏನು ಈ ಒಂದು ಚೆಸ್ ಒಲಂಪಿಯಾಡ ನಡೆಯಲಿದೆ ಆ ಚೆಸ್ ಒಲಿಂಪಿಯಾದಲ್ಲಿ ಒಂದು ಕ್ರೀಡೆಗೆ ಉತ್ತೇಜ ಇದೆ ರೀಸೆಂಟ್ಲಿ ಚಾಲನೆ ನೀಡಿರುವಂಥದ್ದು ಯಾರಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಅವರು ಯಾವುದಪ್ಪ ಅಂದ್ರೆ ಅದು ಕ್ರೀಡಾ ಜ್ಯೋತಿ ರಿಲೆ ಅಂತ ಹೇಳ್ತೀವಿ ನಲವತ್ತ್ನಾಲ್ಕನೇ ಆವೃತ್ತಿಯ ಚೆಸ್ ಒಲಂಪಿಯಾಡ್ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಹತ್ತರಂದು ಮಹಾಬಲಿಪುರಂದಲ್ಲಿ ನಡೆಯಲಿವೆ ನೋಡಿರಿ ಎಲ್ಲಿ ನಡೆಯಲಿ ಒಟ್ಟಾರಿ ಅಂದ್ರೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲೆಯು ತಮಿಳುನಾಡಲ್ಲಿ ನಡೆಯಲಿವೆ ತಮಿಳ್ನಾಡದಲ್ಲಿ ಚೆನ್ನೈ ಮಹಾಬಲಿಪುರಂ ಜರ ಮಹಾಬಲಿಪುರಂದಲ್ಲಿ ನಡೆಯಲಿವೆ ಇನ್ನು ಎಲ್ಲಿವರಿಯಪ್ಪ ಅಂತಂದ್ರೆ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ಹತ್ತರವರೆಗೆ ಈ ಒಂದು ಪಂದ್ಯಾವಳಿ ನಡೀತವೆ ಇನ್ನು ಪ್ರಸ್ತುತ ಆವೃತ್ತಿ ಎಷ್ಟು ಎಷ್ಟನೇ ಆವೃತ್ತಿ ಅಂದ್ರೆ ನಲ್ವತ್ನಾಲ್ಕನೇ ಆವೃತ್ತಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಪಾಯಿಂಟ್ ಅಂದ್ರೆ ಭಾರತವು ಮೊದಲ ಬಾರಿಗೆ ಇವುಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಚೆಸ್ ಸಂಸ್ಥೆ ಫಿಡೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವ ಚೆಸ್ ಒಲಿಂಪಿಯಾಡ್ನಲ್ಲಿ ಇದೇ ಮೊದಲ ಬಾರಿಗೆ ಕ್ರೀಡಾ ಜ್ಯೋತಿ ಹೃದಯವನ್ನು ಆರಂಭಿಸಿರುವಂಥದ್ದು ನೋಡಿರಿ ಮೊದಲ ಬಾರಿಗೆ ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಇನ್ನು ಚೆಸ್ ಒಲಿಂಪಿಯಾಡ್ ಬಗ್ಗೆ ನಾವು ಡಿಸ್ಕ ಡಿಸ್ಕಷನ್ ಮಾಡ್ತಾ ಇರೋ ನೋಡ್ರಿ ಡಿ ಅನ್ನೋ ಸಂಸ್ಥೆ ಏನು ಮಾಡ್ತಾ ಇವುಗಳನ್ನು ನಡೆಸಿಕೊಡುವಂಥದ್ದು ನೋಡ್ರಿ ಭಾಳ ಇಂಪಾರ್ಟ್ ಆಗುತ್ತೆ ಈ ಚೆಸ್ ಒಲಿಂಪಿಯಾಡನ್ನು ನಡೆಸಿರುವಂಥ ಸಂಸ್ಥೆ ಯಾವ್ದಾರ ಡಿ ಅಂತ ಹೇಳ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲದಲ್ಲಿ ಏನು ಚೆಸ್ ಒಲಿಂಪಿಯಾಡ್ ಕ್ರೀಡೆಗಳಿದ್ದು ಅವುಗಳನ್ನು ಆನ್ಲೈನ್ ಮೂಲಕ ನಡೆಸಲಾಗಿತ್ತು ನಟ ಯಾವ ಕಾರಣದಿಂದ ಪಾತಂದರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲದಲ್ಲಿ ಈಗಾಗಲೇ ನಿಮಗೆ ತಮಿಳುನಾಡಿನಲ್ಲಿ ನಡೆ ನಡೆಯಲಿವೆ ಜೊತೆಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ ಕೈಗಾರಿಕಾ ಬಳಕೆಗಾಗಿ ಭಾರತದ ಮೊದಲ ಎಲ್ ಎಮ್ ಎಲ್ ಡಿ ಡಿಸ್ ಡಿ ಸಲೀಕರಣ ಘಟಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೈಗಾರಿಕೆ ಬಳಕೆಗಾಗಿ ಭಾರತದ ಮೊದಲ ಸರ್ಕಾರಿ ಡಿ ಸಲಾಯಿನೇಷನ್ ಘಟಕ ಅಂತ ನಾವು ಹೇಳ್ತೀವಿ ಇದು ರೀಸೆಂಟ್ಲಿ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದ್ರೆ ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಲಾಗಿರುವಂಥದ್ದು ಇದರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಿ ಕೈಗಾರಿಕೆ ಬಳಕೆಗಾಗಿ ಮಾತ್ರ ಭಾರತದ ಮೊದಲ ಸರ್ಕಾರಿ ಡಿ ಸಲೀಕರಣ ಅಂದರೆ ಡಿ ಸಲಾಯಿನೇಷನ್ ಅಂತ ಹೇಳ್ತೀವಿ ಘಟಕವನ್ನು ರೀಸೆಂಟ್ಲಿ ಗುಜರಾತ್ ಮುಖ್ಯಮಂತ್ರಿ ಗುಜರಾತ್ ಮುಖ್ಯಮಂತ್ರಿಯವರು ಬರೂಚಿನ ದಹೇಜ್ನಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಅಂದರೆ ಒಟ್ಟಾರೆ ರಾಜ್ಯ ಕೇಳಿದ್ರೆ ನಾವು ಗುಜರಾತ್ ಅಂತ ಹೇಳ್ತೀವಿ ಇನ್ನು ಗುಜರಾತಲ್ಲಿ ಯಾವ ಪ್ಲೇಸ್ ಥರ ಅಂದ್ರೆ ಬರೂಚಿನ ದಹೇಜ್ ಅಂತ ನಾವು ಹೇಳ್ತೀವಿ ಇನ್ನು ಎಂಟುನೂರ ಎಂಬತ್ತೊಂದು ಕೋಟಿ ರು ವೆಚ್ಚದಲ್ಲಿ ಈ ಒಂದು ಘಟಕವನ್ನು ನಿರ್ಮಾಣ ಮಾಡಿರುವಂಥದ್ದು ಇನ್ನು ಈ ಘಟಕವನ್ನು ನಿರ್ಮಾಣ ಮಾಡಿರುವಂಥ ಸಂಸ್ಥೆಗಳು ಅಂದ್ರೆ ಒಂದು ಲಾರ್ಶನ್ನು ಎರಡು ಟೂಬ್ರೋ ಮತ್ತು ಮೂರನೇ ಯಾವ್ದಪ್ಪ ಆತನ ಟಕ್ಟನ್ ಅಂತ ಹೇಳ್ತೀವಿ ಈ ಸಂಸ್ಥೆಗಳು ಏನು ಮಾಡಿರುವಂಥದ್ದು ಜಂಟಿಯಾಗಿ ಈ ಘಟಕವನ್ನು ನಿರ್ಮಾಣ ಮಾಡಿರುವಂಥದ್ದು ಇನ್ನು ಡಿಸಲಾನೇಷನ್ ಮಾಡುವಾಗ ಬಳಸುವಂಥ ಕ್ರಿಯೆ ಯಾವುದಪ್ಪ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ನೋಡಿರಿ ನೋಡಿರಿ ಎರಡು ಪ್ರೊಸೆಸ್ಗಳು ಬರುತ್ತೆ ಮೂರು ಬರುತ್ತೆ ಒಂದು ಯಾವುದಪ್ಪ ಪಾತ್ನ ಒಂದು ಡಿಫ್ಯೂಜನ್ ಅಂತ ಬರುತ್ತೆ ಯಾವುದೋ ಒಂದು ಡಿಫ್ಯೂಜನ್ ಅಂತ ಬರುತ್ತೆ ಇನ್ನೊಂದು ಆಸ್ಮೋಸಿಸ್ ಅಂತ ಬರುತ್ತೆ ಮೂರನೇದು ಯಾವುದಪ್ಪ ಪಾತ್ನ ರಿವರ್ಸ್ ಆಸ್ಮೋಸಿಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಡಿಫ್ಯೂಜನ್ ಏನಂದ್ರೆ ಡಿಫ್ಯೂಜನ್ ಅಂದ್ರೆ ಹೈಯರ್ ಕಾನ್ಸಂಟ್ರೇಷನಿಂದ ಹೈಯರ್ ಇಂದ ಲೋವರ್ ಕಾನ್ಸಂಟ್ರೇಷನ್ಗೆ ಪಾರ್ಟಿಕಲ್ ಮೂಮೆಂಟ್ ಆಗೋದಕ್ಕೆ ನಾವು ಏನು ಕರಿತೀವಿ ರೀ ಡಿಫ್ಯೂಜನ್ ಅಂತ ಕರಿತೀವಿ ಅಂದರೆ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಅಣುಗಳ ಮೂಮೆಂಟ್ ಏನಾಗ್ತಾ ನೋಡ್ರಿ ಅವುಗಳಿಗೆ ನಾವು ಏನು ಕರಿತೀವಿ ಡಿಫ್ಯೂಜನ್ ಅಂತ ಕರಿತೀವಿ ಇನ್ನು ಆಸ್ಮೋಸಿಸ್ ಅಂದರೂ ಕೂಡ ಡಿಫ್ಯೂಜನ್ ಥರನೇ ಅಂದರೆ ಆಸ್ಮೋಸಿಸ್ ಅಂದರೆ ಏನು ಹೇಳ್ತೀವಿ ನಾವು ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಪಾರ್ಟಿಕಲ್ ಮೂಮೆಂಟ್ ಆಗಬೇಕು ಜೊತೆಗೆ ಯಾವುದಪ್ಪ ಅಂತಂದ್ರೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಮೂಲಕ ನೋಡ್ರಿ ಅಂದರೆ ಡಿಫ್ಯೂಜನ್ನಲ್ಲಿ ಯಾವುದೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆಗಿರ್ಬೋದು ಯಾವುದೂ ಇರೋದಿಲ್ಲ ವಿಥೌಟ್ ಮೆಂಬ್ರೇನ್ ಅಂತ ಹೇಳ್ತೀವಿ ಬಟ್ ಆಸ್ಮೋಸಿಸ್ದಲ್ಲಿ ಏನಾಗುತ್ತೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಪಾರ್ಟಿಕಲ್ ಮೂಮೆಂಟ್ ಆಗೋದು ಥ್ರೋ ದಿ ಸೆಮಿ ಪರ್ಮಿಯಬಲ್ ಮೆಮ್ರೇನು ಅದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ ಇನ್ನು ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಉಲ್ಟಾ ರೇಸ್ ನೋಡಿರಿ ಅಂದರೆ ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಅಡೆಗೆ ನೀರಿನ ಕಣಗಳು ಸೆಮಿ ಪರ್ಮಿಯೇಬಲ್ ಮೆ ಪೊರೆಯ ಮುಖಾಂತರ ಚಲಿಸುವುದನ್ನು ನಾವು ಏನು ಕರಿತೀವ್ರಿ ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟ್ ಆಗುತ್ತೆ ಏನು ಪ್ರಶ್ನೆ ಕೇಳಿದೆ ಅಂದ್ರೆ ಕರ್ನಾಟಕ ವಿಧಾನಸಭೆಯ ಮೊದಲ ಕಲಾಪ ಯಾವಾಗ ನಡೆದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಸುದಾಟ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಹತ್ತೊಂಬತ್ತು ನೂರ ಐವತ್ತೆರಡು ಅಂತ ನಾವು ಹೇಳ್ತೀವಿ ಸಿದ್ಯಾಟ್ ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಿ ಕರ್ನಾಟಕದ ವಿಧಾನಸಭೆಗೆ ಜೂನ್ ಹದಿನೆಂಟರಂದು ಎಪ್ಪತ್ತು ವರ್ಷಗಳ ಪೂರ್ಣಗೊಂಡಿರುವಂಥದ್ದು ಅಂದರೆ ಕರ್ನಾಟಕ ವಿಧಾನಸಭೆಗೆ ಈ ಜೂನ್ ಹದಿನೆಂಟರಂದು ಎಷ್ಟು ವರ್ಷ ಆಯ್ತು ನೋಡ್ರಿ ಎಪ್ಪತ್ತು ವರ್ಷ ಆಗಿರುವಂಥದ್ದು ಕರ್ನಾಟಕದ ಮೊಟ್ಟ ಮೊದಲ ಕಲಾಪ ನಡೆದವು ಅಂದರೆ ಕರ್ನಾಟಕ ವಿಧಾನಸಭೆಯ ಮೊದಲ ಕಲಾಪ ನಡೆದಿ ಎಷ್ಟಂದ್ರೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಅಂತ ಹೇಳ್ತೀವಿ ಇನ್ನು ಅದರಲ್ಲಿ ಎಷ್ಟನೇ ಯಾವ ತಾರೀಕಪ್ಪ ಅಂತಂದ್ರೆ ಜೂನ್ ಹದಿನೆಂಟು ಅಂತ ನಾವು ಹೇಳ್ತೀವಿ ಜೂನ್ ಹದಿನೆಂಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ನಾವು ಹೇಳ್ತೀವಿ ನಂತರದಲ್ಲಿ ಏನು ಕೊಡ್ತೀವಿ ನೋಡಿರಿ ಅಂದು ಅಠಾರಿ ಕಚೇರಿ ಎಂದು ಪ್ರಸಿದ್ಧವಾಗಿತ್ತು ಅಂದರೆ ವಿಧಾನಸೌಧ ಈಗ ಏನಿತ್ತು ನೋಡ್ರಿ ಆ ವಿಧಾನಸೌಧಕ್ಕಿಂತ ಮುಂಚಿತವಾಗಿತ್ತು ಅಠಾರಿ ಕಚೇರಿ ಇತ್ತು ಆ ಅಠಾರಿ ಕಚೇರಿ ಪ್ರಸಿದ್ಧವಾಗಿತ್ತು ನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಏನಾಗಿತ್ತು ನೋಡ್ರಿ ನಮ್ಮ ಒಂದು ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ ಮೈಸೂರು ರಾಜ್ಯ ಸ್ಥಾಪನೆ ಆದ ಬಳಿಕ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಹತ್ತೊಂಬತ್ತರಂದು ನೂತನವಾಗಿ ನಿರ್ಮಿಸಲಾಗಿರುವಂಥ ವಿಧಾನಸೌಧದ ಮೊದಲ ವಿಧಾನಸಭೆ ನಡೆದ ಅಧಿವೇಶನ ನಡೆದಿತ್ತು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಹತ್ತೊಂಬತ್ತು ನೋಡ್ರಿ ಅಂದರೆ ಅಠಾರೆ ಕಚೇರಿ ಸಂದರ್ಭದಲ್ಲಿ ವಿಧಾನಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಜೂನ್ ಇಪ್ಪತ್ತೆಂಟು ಅಂತ ಹೇಳ್ತೀವಿ ಸೋರಿ ಜೂನ್ ಹದಿನೆಂಟು ಅಂತ ಹೇಳ್ತೀವಿ ಇನ್ನು ವಿಧಾನಸೌಧ ನಿರ್ಮಾಣದ ಬಳಿಕ ಮೊದಲ ವಿಧಾನಸಭೆ ಅಧಿವೇಶನ ನಡೆದಿದೆ ಎಷ್ಟು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಹತ್ತೊಂಬತ್ತು ಅಂತ ಹೇಳ್ತೀವಿ ಇನ್ನು ವಿಧಾನ ವಿಧಾನಸಭೆಯ ಮೊದಲ ಸ್ಪೀಕರಾಗಿ ಕಾರ್ಯನಿರ್ವಹಿಸಿದ್ರು ಯಾರಪ್ಪ ಅಂತಂದ್ರೆ ವಿ ವೆಂಕಟಪ್ಪ ಅಂತ ಹೇಳ್ತೀವಿ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಧಾನಸಭೆಯ ಮೊದಲ ಸ್ಪೀಕರ್ ಆಗಿ ಕಾರ್ಯನಿರ್ವಹಣ ಮಾಡಿರುವಂಥ ವ್ಯಕ್ತಿ ಯಾರು ವಿ ವೆಂಕಟಪ್ಪ ಅಂತ ಹೇಳ್ತೀವಿ ಇನ್ನು ಪ್ರಸ್ತುತ ವಿಧಾನಸಭೆಯ ಸ್ಪೀಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತ ವ್ಯಕ್ತಿ ಅಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಹೇಳ್ತೀವಿ ಇನ್ನು ಪ್ರಸ್ತುತ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ನೋಡ್ರಿ ಅಂದರೆ ಒಬ್ಬರು ಆಂಗ್ಲೋ ಇಂಡಿಯನ್ಸು ಕೂಡ ಸ್ಥಾನಮಾನ ಇತ್ತು ಬಟ್ ರೀಸೆಂಟ್ಲಿ ಏನಾಗಿ ಏನು ಮಾಡಿದೆ ಈ ಒಂದು ಕೇಂದ್ರ ಸರ್ಕಾರ ಅದನ್ನು ರಿಮೂವ್ ಮಾಡಿರುವಂಥದ್ದು ಸುದಾಟ್ ಪ್ರಸ್ತುತವಾಗಿ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂದ್ರೆ ನಾವು ಇನ್ನೂರ ಇಪ್ಪತ್ನಾಲ್ಕು ಅಂತ ಹೇಳ್ತೀವಿ ಎಸ್ಸಿಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀನಿ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯು ಎನ್ ಎಸ್ ಸಿ ಆರ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಸುದಾಟ್ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಜಿನೇವಾ ಇದಕ್ಕೆ ಸರಿಯಾದ ಉತ್ತರ ವಿಧ್ಯಾಟ್ ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ನೋಡಿರಿ ಹವಾಮಾನ ಬದಲಾವಣೆ ಮತ್ತು ಈ ಥರ ವಿಪತ್ತುಗಳಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಸುಮಾರು ಐವತ್ತು ಲಕ್ಷ ಜನರು ಆಂತರಿಕವಾಗಿ ವಿವಿಧೆಡೆಗೆ ಸ್ಥಳಾಂತರಗೊಂಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ವರದಿ ತಿಳಿಸಿರುವಂಥದ್ದು ಅಂದರೆ ರೀಸೆಂಟ್ಲಿ ಏನು ಮಾಡಿತ್ತು ಯು ಎನ್ ಎಸ್ ಸಿ ಆರ್ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿತು ಆ ರಿಪೋರ್ಟ್ ಏನು ಅಂದ್ರೆ ಈ ಜಗತ್ತಲ್ಲಿ ಅಂದರೆ ಗ್ಲೋಬಲ್ ರೇಂಜಲ್ಲಿ ಎಷ್ಟಪ್ಪ ಅಂತಂದ್ರೆ ಸುಮಾರು ಹತ್ತು ಕೋಟಿ ಜನರು ಏನು ಮಾಡಿದರೆ ಮೈಗ್ರೇಷನ್ ಆಗಿದ್ದಾರೆ ಅಂತ ಹೇಳಿರುವಂಥದ್ದು ಏನೋ ಭಾರತದಲ್ಲಿ ಎಷ್ಟು ಜನ ಮೈಗ್ರೇಷನ್ ಆಗಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ರಾಕ್ಸಿಪಟ್ಟಿ ನಾವು ಐವತ್ತು ಲಕ್ಷ ಅಂತ ನಾವು ಹೇಳ್ತೀವಿ ನೋಡಿರಿ ಯು ಎನ್ ಯು ಎನ್ ಎಸ್ ಸಿ ಆರ್ ವರದಿಯ ಪ್ರಕಾರ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂಸಾಚಾರ ಆಗಿರ್ಬೋದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ಬೋದು ನಂತರ ಆಹಾರ ಅಹಭದ್ರತೆ ಆಗಿರ್ಬೋದು ಹವಾಮಾನ ಬಿಕ್ಕಟ್ಟಾಗಿರ್ಬೋದು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗಿರ್ಬೋದು ನಂತರ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನದಲ್ಲಿರುವಂಥ ತುರ್ತು ಪರಿಸ್ಥಿತಿಗಳಿಂದಾಗಿ ಈ ಥರ ಜಾಗತಿಕ ಪರಿಣಾಮಗಳಿಂದಾಗಿ ಈ ಥರ ಒಂದು ಸಮಸ್ಯೆಗಳಿಂದಾಗಿ ಜಾಗತಿಕವಾಗಿ ಒಟ್ಟು ಎಷ್ಟೋ ಪಾತ್ರ ಹತ್ತು ಕೋಟಿ ಜನರು ತಮ್ಮ ಮನೆ ತೊರೆಯುವಂತಾಗಿದೆ ಅಂತ ಈ ಒಂದು ರಿಪೋರ್ಟ್ ಹೇಳಿರುವಂಥದ್ದು ಅಂದರೆ ಎಷ್ಟು ಜನರಿಗೆ ಏನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಗ್ರೇಷನ್ ಆಗಿರುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಪತ್ತು ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸ್ಥಳಾಂತರಗೊಂಡಿರುವಂಥ ದೇಶ ಯಾವುದಾರ ಚೀನಾ ಅಂತ ನಾವು ಹೇಳ್ತೀನಿ ನೋಡಿರಿ ಚೀನಾದಲ್ಲಿ ಅತಿ ಹೆಚ್ಚು ಜನರು ಮೈಗ್ರೇಷನ್ ಆಗಿರುವಂಥದ್ದು ಅದು ಅಂದ್ರೆ ಅರವತ್ತು ಲಕ್ಷ ಅಂತ ಹೇಳ್ತೀವಿ ಏನೋ ಎರಡನೇ ಸ್ಥಾನದಲ್ಲಿ ಯಾವುದಪ್ಪ ಅಂತಾರೆ ಫಿಲಿಪೈನ್ಸ್ ಆಯ್ತು ನೋಡಿರಿ ಫಿಲಿಪೈನ್ಸ್ ಎರಡನೇ ಸ್ಥಾನ ಇದರಲ್ಲಿ ಐವತ್ತೇಳು ಲಕ್ಷ ಅಂತ ಹೇಳ್ತೀವಿ ಏನೋ ಭಾರತದಲ್ಲಿ ಎಷ್ಟಪ್ಪ ಅಂತಂದ್ರೆ ನಲವತ್ತೊಂಬತ್ತರಿಂದ ಐವತ್ತು ಲಕ್ಷ ಅಂತ ಹೇಳ್ತೀವಿ ಜೊತೆಗೆ ನಾವು ನೆಕ್ಸ್ಟ್ ನೋಡ್ತೋಣ ನೋಡಿರಿ ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜಿ ಅಂತ ಹೇಳ್ತೀವಿ ಯು ಎನ್ ಎಸ್ ಸಿ ಆರು ಇದ್ರ ಬಗ್ಗೆ ನಾವು ನೋಡ್ತಾ ಬಂದ ನೋಡಿರಿ ಸ್ಥಾಪನೆಗೆ ಆಗಿತ್ತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹದಿನಾಲ್ಕು ಅಂತ ಹೇಳ್ತೀವಿ ಏನಾದ್ರೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಾರೆ ಜಿನೇವಾದಲ್ಲಿ ಇದ್ದರೆ ಕೇಂದ್ರ ಕಚೇರಿ ಕಂಡು ಬರ್ತದೆ ಏನಿದ್ರೆ ಪ್ರಮುಖ ಉದ್ದೇಶ ಏನಂದ್ರೆ ಬಲವಂತದಿಂದ ಸ್ಥಳಾಂತರಗೊಂಡ ಸಮುದಾಯಗಳಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊ ಕೊಡುವಂಥದ್ದು ಅಂದರೆ ಏನೀಗ ಜನ ಮೈಗ್ರೇಷನ್ ಆಗ್ತಾರಲ್ಲ ಅವರಿಗೆ ಒಂದು ಪುನರ್ವಸತಿ ಕಲ್ಪಿಸಿಕೊಡುವಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಅಂತ ನೋಡ್ತೀವಿ ಎಸ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಮೊದಲ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಏನಂತ ಕೇಳಿದರೆ ಎಸ್ ಸಿ ಒ ಸದಸ್ಯ ರಾಷ್ಟ್ರಗಳಿಗೆ ಸ್ಯಾಲಿಡಾರಿಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೆಸರಿನ ಜಂಟಿ ಗಡಿ ಕಾರ್ಯಾಚರಣೆಯನ್ನು ಆಯೋಜಿಸಲು ಯಾವ ದೇಶವು ಪ್ರಸ್ತಾಪಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಉದಾಟದಕ್ಕೆ ಸರಿಯಾದ ಉತ್ತರ ಚೀನಾ ನಂತರ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿ ಕೇಳಿದರೆ ನೋಡ್ರಿ ಯಾವ ಸಂಸ್ಥೆಯು ಪಾವತಿ ಮಿಷನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಸರಿ ನೋಡ್ರಿ ಪಾವತಿ ವಿಜಯ ನೋಡಿದೆ ಪಾವತಿ ಮಿಷನ್ ಅಲ್ಲ ಪಾವತಿ ವಿಜಯನು ಎರಡು ಸಾವಿರದ ಇಪ್ಪತ್ತೈದು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಅಂತ ಪ್ರಶ್ನೆ ಕೇಳಿದರೆ ಉದಾಟದಕ್ಕೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಯಾವ ದೇಶವು ಇತ್ತೀಚೆಗೆ ತನ್ನ ಅತ್ಯಾಧುನಿಕ ವಿಮಾನ ವಾಹಕ ನೌಕೆ ಫ್ಯೂ ಜಿ ಯಾನ ಅನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದರೆ ಉದಯಾಟದಕ್ಕೆ ಸರಿಯಾದ ಉತ್ತರ ಚೀನಾ ನಂತರ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗಯಾ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಅಂತ ಪ್ರಶ್ನೆ ಕೇಳಿದರೆ ಉದಯಾಟಿದಕ್ಕೆ ಸರಿಯಾದ ಉತ್ತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ನಂತರ ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿರೋ ಟೇ ಕೇರ್ ಬಾಯ್ ಬಾಯ್